ನಾನು ಹೇಳಿದೆ ಅಶ್ವಿನಿಗೆ ದೊಡ್ಡವರು ಬಂದೋದ ಮೇಲೆ ನನ್ನ ಅವಶ್ಯಕತೆ ಏನಿದೆ ಅಲ್ಲಿ ದೇವೇಗೌಡರೇ ಬಂದೋದ ಮೇಲೆ ಮತ್ತೆ ನಾನು ಬಂದು ಹೇಳಿದೆ ಏನಿದೆ ಅಶ್ವಿನಿ ತಲೆ ಕೆಡಿಸ್ಕೋಬೇಡ ಟಿ ನರಸೀಪುರದಲ್ಲಿ ಈಗಾಗಲೇ ಪಂಚರತ್ನ ಕಾರ್ಯಕ್ರಮಗಳನ್ನು ಇಟ್ಟು ನಾನು ಏನು ರಥಯಾತ್ರೆಯ ಮುಖಾಂತರ ಹೌದಣ್ಣ ಹೌದು ರಥಯಾತ್ರೆಯ ಮುಖಾಂತರ ನಾನು ಏನು ಸಂಪೂರ್ಣವಾಗಿ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮವನ್ನು ಇಡಿ ಟಿ ನರಸೀಪುರ ತಾಲೂಕಿನಲ್ಲಿ ನಾನು ಪ್ರವಾಸ ಮಾಡಿ ಕೊನೆಯ ಸಭೆ ಇಲ್ಲೇ ಬನ್ನೂರಿನಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಮಾಡಿದೆ ದೇವಸ್ಥಾನದ ಹತ್ರ ಮೊನ್ನೆ ತಾನೇ ಈಗ ನನ್ನ ಅವಶ್ಯಕತೆ ಇಲ್ಲ ಶ್ವೇನ್ ಜನ ನಮ್ಮ ಜನ ನಿನ್ನ ಕೈ ಬಿಡಲ್ಲ ನಿನಗೆ ಮತ ಕೊಡ್ತಾರೆ ಏನು ಎದರಬೇಡ ದುಡ್ಡಿಗೆ ದುಡ್ಡಿಗೆ ಪಾಪ ಅವರಿಗೆ ಏನು ಸಮಸ್ಯೆ ಇಲ್ಲ ನಮ್ಮ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿಗೆ ದುಡ್ಡೇನು ಯಥೇಚ್ಛವಾಗಿ ಮಾಡಿದ್ದಾರೆ ಆದರೆ ನಾನು ಹೇಳಿದೆ ಅಶ್ವಿನಿಗೆ ಟಿ ನರಸೀಪುರದ ಜನತೆ ನಾನು ಹೇಳಿದೆ ಇದನ್ನೇ ಟಿ ನರಸೀಪುರದ ಜನತೆ ದುಡ್ಡಿಗೆ ಮರಳಾಗಲ್ಲ ನಿನ್ನ ಪ್ರೀತಿ ವಿಶ್ವಾಸದ ಮುಂದೆ ಆ ಪಾಪಗಳನ್ನು ನಡೆಯೋದಿಲ್ಲ ಧೈರ್ಯವಾಗಿ ಜನಗಳ ಜೊತೆಯಲ್ಲಿ ಏನು ಬದುಕ್ತಾ ಇದೀಯಾ ಜನಗಳ ಜೊತೆಯಲ್ಲಿ ನೀನು ಏನೀಗ ಮುಂದುವರೆದಿದ್ದೀಯ ಇದೇ ರೀತಿ ನಿನ್ನ ಜೀವನದಲ್ಲಿ ಕೊನೆ ಉಸಿರಿರೋವರೆಗೂ ಆ ಕ್ಷೇತ್ರದಲ್ಲಿ ನೀನು ನಡ್ಕೊಂಡ್ರೆ ನಿನ್ನನ್ನು ಮನೆ ಮಗನಿಗಿಂತಲೂ ಎಲ್ಲ ಸಮಾಜದರು ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ಕೊಡ್ತಾರೆ ನಿನಗೆ